ವೆಯ್ಟು, ಪರ್ಸ್ನಾಲಿಟಿ ಎಲ್ಲವನ್ನ ಪಕ್ಕಾ ಕನ್ನಡ ಹೀರೋಗೆ ಸೆಟ್ ಮಾಡಿಕೊಂಡಿರೋಂಥ ವ್ಯಕ್ತಿ. ಇವರ ನಗುವಿಗೆ ಹುಡುಗಿರು ಫುಲ್ ಫಿದ, ಇವ್ರ ಕದರ್ಗೆ ಹುಡುಗರು ಫುಲ್ ಶಿಳ್ಳೆ. ಮಾಡಿರೋ ಚಿತ್ರಗಳ ಹೆಸರು ಬೈ ಟು ಲವ್ ಅಂತ ಇದ್ರು, ನಮ್ಮ ಹೃದಯನ ಹೋಲ್ಸೇಲ್ ಆಗಿ ಗೆದ್ದಿರೋಂಥ ವೀರ, ಲೆಟ್ಸ್ ವೆಲ್ಕಮ್ ಧನ್ವೀರ್. ಈ ಅವಾರ್ಡ್ ನ ಮೊದಲನೇ ನನ್ನ ತಂದೆ ತಾಯಿಗೆ, ಹಾಗೆ ನನ್ನ ಕರ್ನಾಟಕಕ್ಕೆ ಕನ್ನಡ ಕಲಾಭಿಮಾನಿಗೆ, ನನ್ನ ಒಂದು ಸಿನಿಮಾದಿಂದ ಪರಿಚಯಿಸಿದಂತ ನನ್ನ ಸುನಿ ಸರ್ಗೆ, ಹಾಗೆ ನನ್ನ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್ ಅವ್ರಿಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಲವ್ಲಿ ಲವ್ಲಿ. ಸೊ ನನ್ನ ಪ್ರಶ್ನೆ ಇರೋದು, ಆಕ್ಚುಲಿ ಈ ಒಂದು ಅವಾರ್ಡ್ ಬಂದು ಸಂತೋಷ ಆಯ್ತಾ, ಇಲ್ಲ ರಮ್ಯಾ ಅವ್ರ ಕೈಯಿಂದ ಇಸ್ಕೊಂಡಿದ್ದು ಇಷ್ಟ ಆಯ್ತಾ? ಡಬಲ್ ಖುಷಿ ಇದು. ಡಬಲ್ ಖುಷಿ, ವೆರಿ ನೈಸ್. ಸೊ ಈಗ ಇಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ಇಲ್ಲಿ ನಿಮಗೆ ನೋಡಿದ ತಕ್ಷಣ ಇಷ್ಟ ಆದವ್ರು ಯಾರು? ಮೊದಲ ನೋಟದಲ್ಲೇ ಇಷ್ಟ ಆದವ್ರು ಯಾರು? ನಾನು ಅವಾಗಿಂದ ಹಿಂದೆ ಕೂತೀನಿ, ಮುಂದೆ ನೋಡಲಿಲ್ಲ. ಆಯ್ತು, ಹಿಂದಿಂದನೇ ಇಷ್ಟ ಆದವ್ರು ಯಾರು? ಅಲ್ಲ ಇಲ್ಲ ನೋಡಿ, ಎಲ್ಲರೂ ಕೂತಾರಪ್ಪ, ಎಲ್ಲರೂ ಕೂತಾರ. ನನಗೂ ಇಷ್ಟನೇ ಪ್ರೇಮ್ ಅವರು, ಬಟ್ ಈ ಆನ್ಸರ್ ಅನ್ನು ಎಕ್ಸ್ಪೆಕ್ಟ್ ಮಾಡಿ. ಓಕೆ, ಹೆಣ್ಣು ಮಕ್ಕಳಲ್ಲಿ ಯಾರು ತುಂಬಾ ಇಷ್ಟ ಅದು? ಇಲ್ಲೇ ಕೂತಿದಾರಲ್ಲ ನಮ್ಮ ಕೋಸ್ಟರ್ ಶ್ರೀಲೀಲಾ ಅವರು. ಹಾ, ಧನ್ವೀರ್ ಅವ್ರಿಗೆ ಶ್ರೀಲೀಲಾ ಅವರು ಬಹಳ ಇಷ್ಟ ಆಗಿದಾರಂತೆ. ಬರ್ಲಿ ಚಪ್ಪ, ಇದೇ ಬೇಕಾಗಿತ್ತೆ. ಬಟ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂಡ್ ಕಂಗ್ರಾಚುಲೇಷನ್ಸ್. ಆಲ್ ದಿ ಬೆಸ್ಟ್. ಇದೇ ತರ ಸಾಕಷ್ಟು ಅವಾರ್ಡ್ಗಳನ್ನ ಪಡಿತಾ ಇರಿ ಅಂತ ಹೇಳ್ದ, ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.